ಸ್ನೇಹಿತರೆ ಕನ್ನಡಿಗರೆ ಪ್ರೀತಿಯ ಕರುನಾಡಿನ ಹೆಮ್ಮೆಯ ಕನ್ನಡಿಗರೆ ಲಾಕ್ ಓಪನ್ ಮಾಡಮ್ಮ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ವಿಷಯಕ್ಕೆ ಲೈವ್ ಬರಬೇಕಿತ್ತು ಆಮೇಲೆ ಇದಕ್ಕೆ ಯಾಕಪ್ಪ ಲೈವ್ ಬಂದ್ರು ಅಂತ ಎಷ್ಟೋ ಜನ ಮತ್ತೆ ಗೊಂದಲ ಆಗಬೇಡಿ ಮೇಲೆ ಇದು ನನ್ನ ವಿಚಾರ ಆದ್ರಿಂದ ನಾನು ಲೈವ್ ಬರಬೇಕಾಯ್ತು ಯಾಕಂದ್ರೆ ಸಾಕಷ್ಟು ಜನ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಇದರ ಬಗ್ಗೆ ಹೇಳಿ ಅಂತ ಹೇಳಿದ ಮೇಲೇನೆ ನಾನು ಈ ಲೈವ್ ಬರ್ತಾ ಇರೋದು ಆಮೇಲೆ ಕಮೆಂಟ್ ಮಾಡೋಕ್ಕೂ ಮುಂಚೆ ವಿಷಯವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಸುಮ್ಮನೆ ಅಡ್ಡಾದಿಡ್ಡಿ ಏನೇನೋ ಕಮೆಂಟ್ಗಳು ಮಾಡಿಕೊಂಡು ದಯಮಾಡಿ ನಿಮ್ಮ ಬೆಲೆಯನ್ನು ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಇದು ಗಮನದಲ್ಲಿರಲಿ ನಿಮಗೆ ದಯಮಾಡಿ ನಾನು ಎಲ್ರಿಗೂ ಹೇಳ್ತಾ ಇರೋದು ಸೊ ಯಾವುದೋ ಒಂದು ಫೈಲ್ಸ್ ಏನೋ ಹೆಸರು ಯಾವುದೋ ಒಂದು ಮೂವಿ ಫಿಲ್ಮ್ ರಿಲೀಸ್ ಆಗಿದ್ದಂತೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಅದರ ಬಗ್ಗೆ ಗೊತ್ತೂ ಇಲ್ಲ ನನಗೆ ಇದೊಂದು ಪೋಸ್ಟ್ ಓಡಾಡ್ತಾ ಇದೆ ನೀವು ಕಾಣಿಸ್ತಾ ಇದೆಯಲ್ಲೋ ಏನೋ ಗೊತ್ತಿಲ್ಲ ಏನಂತ ಪೋಸ್ಟ್ ಇದು ಅಪ್ಪಟ ಕನ್ನಡಿಗರು ಯಾರು ದ ಕಾಶ್ಮೀರಿ ಫೈಲ್ಸ್ ಈ ಹಿಂದಿ ಸಿನಿಮಾ ನೋಡಬೇಡಿ ಬಾಯ್ಕಾಟ್ ಕಾಶ್ಮೀರ ಫೈಲ್ಸ್ ಏನೋ ಸಮಥಿಂಗ್ ಒಂದು ಪೋಸ್ಟನ್ನ ಯಾರೋ ಹಾಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಸೊ ಈ ಪೋಸ್ಟ್ಗೂ ಮತ್ತೆ ಇದನ್ನ ಎಡಿಟ್ ಮಾಡಿರ್ತಕ್ಕಂಥ ರಣಹಿಡಿಗಳಿಗೆ ನಾನು ಹೇಳ್ತಾ ಇದ್ದೀನಿ ನಾವು ಅಪ್ಪನ ಗುಡ್ದವರು ಈ ಥರ ಚಿಲ್ಲರೆ ಕೆಲಸ ಮಾಡಿಕೊಂಡು ಆಟ ಆಡೋಂಥವ್ರಲ್ಲ ಈ ರೀತಿ ಫೇಕ್ ಪೋಸ್ಟ್ ಎಡಿಟ್ ಮಾಡಿಕೊಂಡು ನಾವೇನಾದರೂ ಪೋಸ್ಟ್ ಹಾಕಿದ್ರೆ ಅದಕ್ಕೆ ಆನ್ಸರಬಲ್ ಇದ್ದರೆ ನಮ್ಗೇನಾದ್ರು ಉತ್ತರ ಕೊಡೋಕ್ಕಾದರೆ ನಾವು ಹಾಕೋತೀವಿ ಅದನ್ನು ಪೋಸ್ಟ್ ಹಾಕ್ತೀವಿ ನಾವು ಆದರೆ ಈ ರೀತಿ ಎಡಿಟೆಡ್ ಪೋಸ್ಟ್ಗಳನ್ನೆಲ್ಲ ಒಟ್ಟು ನಾವು ಹಾಕ್ಕೊಂಡು ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸವನ್ನು ಒಂದಷ್ಟು ಜನ ಮಾಡ್ತಾ ಇದ್ದೀರಾ ಆಮೇಲೆ ಸಾಕಷ್ಟು ಜನ ಆ ಪೋಸ್ಟನ್ನೇ ಹಾಕ್ಕೊಂಡು ತುಂಬ ಕೆಟ್ಟದಾಗಿ ಕಮೆಂಟ್ ಸೆಕ್ಷನ್ಗಳನ್ನು ಬರ್ಕೊಂಡು ಮೊನ್ನೆ ಒಬ್ರು ನಿಂಗಪ್ಪ ಅನ್ನೋರು ಒಂದು ಪೋಸ್ಟ್ ಹಾಕಿದ್ರು ಭಾಳ ಚೆನ್ನಾಗಿತ್ತು ಅವಿದ್ಯಾವಂತರು ಯಾರಪ್ಪ ಇವತ್ತಿನ ದಿನಗಳಲ್ಲಿ ಅಂತಂದ್ರೆ ಯಾರು ಓದಿಲ್ಲ ಅವರೆಲ್ಲ ನಿಜವಾದ ಅವಿದ್ಯಾವಂತರು ಸತ್ಯ ಯಾವುದು ಸುಳ್ಳು ಯಾವುದು ಎರಡನ್ನೂ ಪರಾಮರ್ಶೆ ಮಾಡೋ ಅಂತ ಸ್ವಾತಂತ್ರ್ಯವನ್ನೂ ಕಳ್ಕೊಂಡಿರ್ತಕ್ಕಂಥವ್ರು ನಿಜವಾದ ಅವಿದ್ಯಾವಂತರು ಸೊ ಅಂತ ಅವಿದ್ಯಾವಂತಿಕೆಯನ್ನು ತೋರಿಸ್ಕೊಂಡು ಎಡಿಟ್ ಮಾಡಿಕೊಂಡು ಇದಾರೆ ಒಂದಷ್ಟು ಜನ ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗ್ತಾ ಇದೆ ಆಮೇಲೆ ವಿಷಯ ಕರೆಕ್ಟಾಗಿ ಇಟ್ಕೊಳ್ಳಿ ನಾನು ಯಾವುದೋ ಮೂವಿ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಬುದ್ಧಿ ಬಂದಾಗ್ಲಿಂದ ಇದು ಅತಿಶಯೋಕ್ತಿ ಅಂತ ತಂದ್ರು ನೀವು ಅನ್ಕೊಳ್ಳಿ ತೊಂದರೆ ಇಲ್ಲ ನಾನು ಬುದ್ಧಿ ಬಂದಾಗಿಂದ ಬಂಗಾರದ ಮನುಷ್ಯ ಬಹುಶಃ ನಾನು ನೋಡಿದ ಪ್ರಥಮ ಕನ್ನಡ ಚಿತ್ರ ಅಣ್ಣವ್ರದ್ದು ಅದು ಬಿಟ್ಟರೆ ಮೊನ್ನೆ ಯುವರತ್ನ ಗರುಡಗಮನ ಋಷಭ ವಾಹನ ಈ ಚಿತ್ರದವರೆಗೂ ನಾನು ನೋಡಿದ್ದು ಕನ್ನಡ ಚಿತ್ರಗಳನ್ನೇ ಮಾತ್ರ ಕಾಶ್ಮೀರಿ ಫೈಲ್ಸ್ ಅಲ್ಲ ನೀವು ಅಮೆರಿಕ ಫೈಲ್ಸ್ ಬಂದರೂ ನಾನು ಯಾವ ಭಾಷೆ ಚಿತ್ರ ಅದು ನನ್ನ ಪರ್ಸನಲ್ ವ್ಯೂಸ್ ನನಗೆ ಅದು ಬೇಕಾಗೂ ಇಲ್ಲ ನನಗೆ ಅವಶ್ಯಕತೆನೂ ಇಲ್ಲ ನನಗೆ ಅದರ ಅವಶ್ಯಕತೆ ಇಲ್ಲ ಇದು ಗಮನದಲ್ಲಿರಲಿ ಮೊದಲನೇದಾಗಿ ಇದು ನನ್ನ ಅಭಿಮಾನ ಇದು ನನ್ನ ವೈಯಕ್ತಿಕ ಪಾಯಿಂಟ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಡಿ ಫೈಲ್ಸೋ ಇನ್ನೊಂದೋ ಏನೋ ಯಾವುದೋ ಒಂದು ರಾಜ್ಯದ ಸಮಸ್ಯೆಯನ್ನ ನೀವು ಭಾರತದ ಉಳಿದ ಎಲ್ಲ ರಾಜ್ಯದ ಸಮಸ್ಯೆ ಅನ್ನೋ ರೀತಿ ಬಿಂಬಿಸ್ಕೊಂಡು ಯಾರೋ ಒಬ್ಬ ಕಮೆಂಟ್ ಹಾಕವನೆ ಈ ನಂದು ಫೇಕ್ ಲಾಕ್ ಓಪನ್ ಮಾಡಮ್ಮ ಈ ಪೋಸ್ಟನ್ನ ಅಂದ್ರೆ ನಾನು ಏನೋ ಪೋಸ್ಟ್ ಹಾಕಿದ್ದೀನಿ ಅಂತ ಹೇಳಿ ಏನೋ ಫೇಕ್ ಎಡಿಟ್ ಮಾಡಿಕೊಂಡು ಈ ರೀತಿ ಅನಾವಶ್ಯಕವಾಗಿ ಕಿತ್ತೋದು ಆಟ ಆಡ್ತಾ ಇರ್ತಕ್ಕಂಥವ್ರು ಒಂದು ನಿಮ್ಮಂತ ರಣಹೇಡಿಗಳು ನನ್ನ ಮಕ್ಕಳು ಯಾರೂ ಇಲ್ಲ ನಿಮ್ಗೆ ಯಾಕೆ ರೂಪೇಶ್ ರಾಜಣ್ಣನೇ ಬೇಕಾಗ್ತಾರೆ ಯಾಕೆ ನಾವು ಹೋರಾಟ ಮಾಡೋ ಸಾಧ್ಯ ಇಲ್ವಾ ಬೇಕಾಗಿಲ್ವಾ ನಿಮಗೆ ಅದ್ಯಾರು ಇದಾರಲ್ಲ ಒಂದು ನಾಲ್ಕೈದು ಜನ ಪೇಜ್ಗಳು ಎಂತೆಂಥ ಪೋಸ್ಟ್ಗಳನ್ನ ಎಡಿಟ್ ಮಾಡಿಕೊಂಡು ಯಾವುದೋ ದೇಶದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳು ಸೇತುವೆಗಳನ್ನೋ ಇನ್ನೊಂದು ಯಾವ್ದನ್ನೋ ಅದನ್ನ ನಮ್ಮ ಸರ್ಕಾರ ಮಾಡ್ತು ಅಂತ ಹೇಳಿ ಫೇಕ್ ಪೋಸ್ಟ್ ಹಾಕುವಂತ ರಣಹೇಡಿ ನನ್ನ ಮಕ್ಕಳು ನಾವು ಕನ್ನಡದವರಲ್ಲ ಕನ್ನಡಿಗರಲ್ಲ ಫಸ್ಟ್ ಆಫ್ ಆಲ್ ನಾನಂತೂ ಅಲ್ಲವೇ ಅಲ್ಲ ನಾನು ಬರೆದ್ರೆ ನೇರವಾಗಿ ಬರೀತೀನಿ ನೇರವಾಗಿ ಹಾಕ್ತೀನಿ ಏನಾದ್ರು ಇದ್ರೆ ವಿಷಯ ನಾನು ಹಾಕಿದ್ರೆ ನನ್ನ ಪೋಸ್ಟ್ ಅಲ್ಲೇ ಇರುತ್ತೆ ಎರಡನೇದು ಎಡಿಟ್ ಮಾಡಿಕೊಂಡು ಆ ಒಂದು ಪೋಸ್ಟನ್ನು ಅನಾವಶ್ಯಕವಾಗಿ ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಇರೋ ಪೋಸ್ಟನ್ನು ಸುಳ್ಳು ಹಬ್ಬಿಸಿ ಇವತ್ತು ಏನಾಗಿದೆ ಗೊತ್ತಾ ಕರ್ನಾಟಕದ ಪರಿಸ್ಥಿತಿ ಸತ್ಯ ಹೇಳ್ತೀನಿ ಕೇಳ್ರಿ ಇವತ್ತು ಜನಗಳು ಸತ್ಯ ಸುಳ್ಳು ಯಾವುದು ಅಂತನ್ನೋದನ್ನ ತಾವು ಯೋಚನೆ ಮಾಡೋ ಅಂತ ಒಂದು ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋ ರೀತಿ ಒಂದು ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಜನರಲ್ಲಿ ಒಂದು ಗೊಂದಲಗಳನ್ನ ಉಂಟು ಮಾಡ್ತಾ ಇರತಕ್ಕಂಥದ್ದು ನಿಮಗೆ ಒಂದು ಹೇಳ್ತೀನಿ ಕೇಳಿ ನಾನು ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಕೇಳಿ ಜೇಮ್ಸ್ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಜೇಮ್ಸ್ ಬರ್ತಾ ಇದೆ 5,000 ಟಿಕೆಟ್ ಆಗಲಿ 10,000 ರೂಪಾಯಿ ಟಿಕೆಟ್ ಆಗಲಿ ಬೆಳಗ್ಗಿಂದ 3 ಶೋ ಅಲ್ಲ ಆ ಸಿನಿಮಾ ಎತ್ತಂಗಡಿ ಆಗೋವರೆಗೂ ಬೇಕಾದ್ರೆ ಚಿತ್ರ ನೋಡ್ತೀನಿ ಹೊರತು ನನಗೆ ಇನ್ನೊಂದು ಕಾಶ್ಮೀರ ಫೈಲ್ಸ್ ಅದ್ಯಾವುದು ಅಮೆರಿಕಾ ಫೈಲ್ಸ್ ಬಂದ್ರು ನನಗೆ ಬೇರೆ ಭಾಷೆ ಚಿತ್ರಗಳು ನನಗೆ ಅವಶ್ಯಕತೆ ಇಲ್ಲ ನಾನು ನೋಡೋದಿಲ್ಲ ನನಗೆ ಬೇಕಾಗಲ್ಲ ಇದು ನನ್ನ ಅಭಿಮಾನ
ಇದು ನನಗೆ ಬಿಟ್ಟಿದ್ದು. ಇದು ಯಾವನು ಪ್ರಶ್ನೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾನು ಮಾತಾಡ್ತಿರಲಿಲ್ಲ ಬಂದು ಈ ವಿಷಯವನ್ನು. ಇವತ್ತು ಎಷ್ಟು ಅಸಭ್ಯವಾಗಿ ಕೆಟ್ಟದಾಗಿ ಸುಳ್ಳು ಸುಳ್ಳಾಗಿ ಆ ಪೋಸ್ಟ್ಗಳನ್ನ ಹಾಕೊಂಡು ಅಸಭ್ಯವಾಗಿ ಬರೆದಿದ್ದೀರಾ. ಆದ್ರೆ ಒಂದಷ್ಟು ಜನರು ಪೋಸ್ಟ್ ನೋಡಿದೆ, ಅಲ್ಲಿ ಕೆಲವರು ಇಂಜಿನಿಯರ್ ಏನು ಒಳ್ಳೊಳ್ಳೆ ಎಜುಕೇಶನ್ ಮಾಡಿರ್ತಕ್ಕಂಥವ್ರು, ಆ ಸತ್ಯ ಸತ್ಯತೆಯನ್ನು ತಿಳ್ಕೊಂಡು ಪೋಸ್ಟ್ ಹಾಕೊಂಡು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವನೊಬ್ಬ ಬರೆದಿದ್ದಾನೆ ಪಾಕಿಸ್ತಾನಕ್ಕೆ ಹೋಗುವಂತ ಹೇಳಿ. ಲೇ ಹಲ್ಕಟ್, ನೀನು ನಿಮ್ಮಪ್ಪ ನಿಮ್ಮ ತಾತಂದ್ರು ಪಾಕಿಸ್ತಾನದಲ್ಲಿ ಹುಟ್ಟಿರ್ಬೇಕು, ನಿಮ್ಮ ಕುಟುಂಬ ಪಾಕಿಸ್ತಾನದಲ್ಲಿ ಹುಟ್ಟಿರ್ಬೇಕು. ಮಕ್ಕಳ ಹೋಗಿ ನೀವು ಬೇಕಾದ್ರೆ ಪಾಕಿಸ್ತಾನದಲ್ಲಿ ಬೆಳಗಿನ ಸಂಜೆ ತನಕ ಅವ್ರು ಅಂಡು ತೊಳ್ಕೊಂಡಿರಿ. ನೀವು ನಮ್ಮಂತವ್ರಿಗೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳೋದಕ್ಕೆ ನಿಮ್ಮಂತ ದರಿದ್ರ ಕ್ರೂರ ಮನಸ್ಥಿತಿಯವರು ಇವತ್ತು ಕರ್ನಾಟಕ ಭಾರತದ ಭವಿಷ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥವ್ರು ಕಚಡಾಗಳು ತಗೊಬಂದು ಏನು ಈ ಥರದ ಕಮೆಂಟ್ಗಳನ್ನ ಹಾಕ್ಕೊಂಡು ಏನು ಇರುತ್ತಾ ಬರ್ಕೊಂಡು ಏನು ಅನ್ಕೊಂಡಿದ್ದೀರಾ ನೀವು? ಹಾಗಾದ್ರೆ ನಿಮ್ಮಪ್ಪಂದ ದೇಶ, ನಿಮ್ಮಪ್ಪಂದ ಭಾರತ, ನಿಮ್ಮಪ್ಪಂದ ಕರ್ನಾಟಕ ಪಾಕಿಸ್ತಾನಕ್ಕೆ ಹೋಗು. ವಿಷಯ ತಿಳ್ಕೊಡ್ರಿ ಫಸ್ಟ್, ಏನಿದು, ಯಾರು ನಡೆದಿದ್ದು, ಯಾರು ಮಾತಾಡ್ತಾ ಇರೋದು, ಇದು ಬರೆದಿದ್ದೀನಾ, ಇದನ್ನೇನಾದ್ರು ಆಗಿದೆಯಾ, ಇದು ನಾನು ಮಾಡಿದ್ದೀನಾ, ನಿಮ್ಗೆ ಯಾರಾದರೂ ಆ ಥರ ತಾಕತ್ತಿದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಅಸಭ್ಯವಾಗಿ ಸುಳ್ಳುಗಳನ್ನು ಹರಡಿ ಗೊಂದಲಗಳನ್ನ ಮಾಡಬೇಡಿ. ಇಲ್ಲಿದ್ದಾರೆ 4-5 ಪೇಜ್ ಕರ್ನಾಟಕದಲ್ಲಿ ಎಂಥ ಸುಳ್ಳುಗಳನ್ನು ಹಬ್ಬಿಸ್ತಾರೆ ಅಂತಂದ್ರೆ ಸತ್ಯ ತಲೆ ಮೇಲೆ ಹೊಡೆದಂಗೆ ಹಂಚ್ತಾರೆ ಸುಳ್ಳುಗಳನ್ನ. ಆ ಸುಳ್ಳುಗಳನ್ನ ಶೇರ್ ಮಾಡೋರೆ ಜನ, ಅದು ನನ್ನ ಕಣ್ಣಾರೆ ಕಾಣಿಸ್ತಾ ಇರ್ತದೆ. ಅಯ್ಯೋ ಸುಳ್ಳುಗಳು ಕಂಡ್ರೆ ಆಯ್ದು, ಈ ಸುಳ್ಳುಗಳನ್ನ ಹಂಚಬೇಡಿ ಅಂತ ಹೇಳಿ ಅಂತ ಕಿಡಿಗೇಡಿಗಳಿಗೆ ಹೋಗಿ ಹೇಳಿ. ಹೇಡಿಗಳ ತರ ಫೇಕ್ ಪೋಸ್ಟ್ಗಳನ್ನ ಹಾಕ್ತಕ್ಕಂಥವ್ರಿಗೆ ನಮ್ಮಂಥವ್ರಿಗೆಲ್ಲ ಹೇಳೋದು ಅಂತ ಕಿತ್ತೋದಾಟಗಳನ್ನ ಆಡಲ್ಲ ನಾವು. ಫೇಕ್ ಪೋಸ್ಟ್ಗಳನ್ನ ಹಾಕಿ ಫೇಕ್ ಹಾಕಿ ನಾವು ಸಾಧಿಸೋದು ಅಥವಾ ನಾನು ಸಾಧಿಸೋ ಅಂಥದ್ದು ಏನೂ ಇಲ್ಲ. ನನಗಂಗೂ ಫೈಲ್ಸ್ ಬಗ್ಗೆ ಮಾತಾಡಲೇಬೇಕು ಅಂತ ಅನ್ನೋದಿದ್ರೆ ಇದೇ ಚಾಮರಾಜನಗರದಲ್ಲಿ 24 ಜನ ಸತ್ರು ಏನಾಗೆ ಆಕ್ಸಿಡೆಂಟ್ ಸಿಗದೆ 24 ಜನರ ಕುಟುಂಬದ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ಯಾವನಾದ್ರು ಯೋಚನೆ ಮಾಡಿದಾನ? ಕರೋನಾ ಬಂದು ಹೆಚ್ಚು ಕಮ್ಮಿ ಕರ್ನಾಟಕದಲ್ಲಿ ಒಂದು ಸಂಖ್ಯೆ ಪ್ರಕಾರ 30 ಲಕ್ಷಕ್ಕಿಂತ ಹೆಚ್ಚು ಜನ ಸತ್ತಿದಾರನೋ, 3 ಲಕ್ಷಕ್ಕಿಂತ ಹೆಚ್ಚು ಜನ ಸತ್ತಿದಾರೋ ಏನೋ ಆ ರೀತಿ ಒಂದಷ್ಟಿದೆ. ಬೇಡ ಅಂದಾಜು 1-2 ಲಕ್ಷ ಜನ ಕರ್ನಾಟಕದಲ್ಲಿ ಕರೋನಾ ಬಂದು ಸತ್ತಿದ್ದಾರೆ ಅಂತ ಇಟ್ಕೊಳ್ಳಿ. ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಇವತ್ತು ತಮ್ಮ ಸ್ವಂತ ಮಗನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಹೆಂಡತಿ ಕಳ್ಕೊಂಡಿದ್ದಾರೆ, ಕುಟುಂಬಕ್ಕೆ ಆಧಾರವಾಗಿದ್ದಂಥ ವ್ಯಕ್ತಿಗಳನ್ನ ಕಳ್ಕೊಂಡು ಇವತ್ತು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಆ 2 ಲಕ್ಷ ಜನರ ಕುಟುಂಬದ ಫೈಲ್ಸ್ಗಳನ್ನ ಬೇಕಾದ್ರೆ ತೆಗೆದು ಓಪನ್ ಮಾಡಿ ನೋಡಿ, ನಿಮ್ಗೆ ಅದು ಬೇಕಾಗಿಲ್ಲ. 24 ಜನ ಇವತ್ತು ಚಾಮರಾಜನಗರದಲ್ಲಿ ಆಕ್ಸಿಡೆನ್ಸ್ ಇಲ್ಲದೆ ಸತ್ತರಲ್ಲ, ಇವತ್ತು ಅವರಿಗೆ ಪರಿಹಾರ ಹೋಗಿ ತಲುಪಿದೆಯಾ? ತಲುಪಿದೆ ಪರಿಹಾರ? ಯಾವನಾದ್ರು ಯೋಚನೆ ಮಾಡಿದೀವಾ? ಪ್ರತಿದಿನ ಕರ್ನಾಟಕದಲ್ಲಿ ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಯಾವತ್ತಾದ್ರೂ ಯೋಚನೆ ಮಾಡಿದವಾ? ಅವ್ರು ಹಿಂದೂಗಳಲ್ವಾ? ಅವ್ರು ಹಿಂದೂಗಳಲ್ವಾ? ಹಾಗಾದ್ರೆ ಅವ್ರ ಜೀವನ ಇಲ್ವಾ? ಹಂಗಾದ್ರೆ ಇವತ್ತು ನಾನು ಯೋಚನೆ ಮಾಡೋದಾದ್ರೆ ನಮ್ಮ ಕರ್ನಾಟಕದ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಮೊದಲನೇದಾಗಿ ನಮ್ಮ ಸ್ಥಿತಿ ಇವತ್ತು ಕರ್ನಾಟಕದ ಎಷ್ಟು 30-31 ಜಿಲ್ಲೆಯಲ್ಲಿರ್ತಕ್ಕಂಥ 6,000 ಹೆಚ್ಚು ಗ್ರಾಮ ಪಂಚಾಯತಿಗಳಿದೆ. ಖಾಸಗಿ ಶಾಲೆಗೆ ಇವತ್ತು ಹಣವನ್ನು ಖಾಸಗಿ ಶಾಲೆಗೆ ಒಂದು ಫೀಸ್ ಕಟ್ಟಕ್ಕಾಗದೆ ಇವತ್ತು ಪೋಷಕರು ಸಾಯ್ತಾ ಇದ್ದಾರೆ. ಸಾಯೋದ ಬದುಕೋ ಇವತ್ತು ಪ್ರತಿದಿನ ಪೇಪರ್ ತೆಗೆದು ನೋಡಿ, ನಿಮ್ಮ ಅಕ್ಕಪಕ್ಕದ ಊರುಗಳಲ್ಲಿ ವಿಚಾರಿಸಿ ನೋಡಿ, ಪ್ರತಿದಿನ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥವ್ರ ಸಂಖ್ಯೆಯನ್ನು ಗಮನಿಸಿ. ದಿನಕ್ಕೆ 100 ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದೀರಲ್ಲ, ಯಾವತ್ತು ಮಾಡ್ತೀರಾ ಅವ್ರ ಫೈಲ್ಸ್ನ? ಯಾವತ್ತದ್ರ ಬಗ್ಗೆ ಯೋಚನೆ ಮಾಡ್ತೀರಾ ನೀವು? ಉದ್ಯೋಗ ಸಿಗದೆ ಕೋಟ್ಯಾಂತರ ಕನ್ನಡದ ಯುವಕರು, ನಾನು ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕೋಟ್ಯಾಂತರ ಕರ್ನಾಟಕದ ಯುವಕರು ಇವತ್ತು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರಲ್ಲ, ಯಾರು ಯೋಚನೆ ಮಾಡಿದ್ದಾರೆ? ಇವತ್ತು ನಿನ್ನೆನೆ ಏನೋ 540 ಕೋಟಿಗೆ ನಮ್ಮ ಕನ್ನಡಿಗರ ಸಂಸ್ಥೆ KSRTC ಅಡ ಇಟ್ಟಿದಾರಲ್ಲ, ಎರಡೂ ಕಡೆ ಒಂದೇ ಸರ್ಕಾರ ಇದ್ರೆ ಸ್ವರ್ಗ ಬಂದು ಇಳಿದು ಬಿಡ್ತದೆ ಅಂತ ತಂದ್ಕೊಂಡು ಮಾತಾಡಿರ್ತಕ್ಕಂಥವ್ರು 540 ಕೋಟಿಗೆ ನಮ್ಮ KSRTC ಅಡ ಇಟ್ಟಿದಾರಲ್ಲ, ಯಾಕೆ ಅಂತಂದ್ಬಿಟ್ಟು ಯಾವನಾದ್ರೂ ಕೇಳಿದಾನ? ಮಾತಾಡಿದಾರೆ ಯಾರಾದ್ರೂ? ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಪ್ರತಿ ಗ್ರಾಮದಲ್ಲಿ ಇವತ್ತು ಕುಂದಾಪುರ ಅಂತಕ್ಕಂಥ ಒಂದು ಊರಲ್ಲಿ ಒಬ್ಬ ವ್ಯಕ್ತಿಗೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಆ ವ್ಯಕ್ತಿಗೆ ಚಿಕಿತ್ಸೆ ಕೊಡಬೇಕು ಅಂತಂದ್ರೆ ಆತ ಮಂಗಳೂರಿಗೆ ಬರಬೇಕು. ಉತ್ತರ ಕನ್ನಡದಲ್ಲಿ ಕಳೆದ ವರ್ಷ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಒಂದು ಅಭಿಯಾನ ನಡೀತದೆ. ಅಲ್ಲಿರ್ತಕ್ಕಂಥ ಒಬ್ಬ MP ಆ ವಿಚಾರವಾಗಿ ಮಾತಾಡೋದಿಲ್ಲ. ಕೊಡಗುನಲ್ಲಿ ನಮಗೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತಂದ್ಬಿಟ್ಟು ಒಂದು ಅಭಿಯಾನ ನಡೀತದೆ. ಎಷ್ಟು ಜನ ಇವತ್ತು ಪ್ರತಿದಿನ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ, ಜೊತೆಗೆ ಚಿಕಿತ್ಸೆಗೆ ಸರಿಯಾದ ಹಣವನ್ನು ಹೊಂದಿಸೋಕ್ಕಾಗದೆ ಪ್ರಾಣ ಕಳ್ಕೊತಾ ಇದ್ದಾರೆ. ಪ್ರತಿ ಗ್ರಾಮಗಳಲ್ಲೂ ಪ್ರತಿ ಹೋಬಳಿಗಳಲ್ಲೂ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅನ್ನೋ ಫೈಲ್ಸ್ನ ತಯಾರು ಮಾಡಿ, ಒಂದು ಚಿತ್ರ ಮಾಡಿ. ಜನರಿಗೆ ಅದು ಬೇಕಾಗಿರೋದು ಕಣ್ರಿ, ಇದು ಬೇಕಾಗಿರೋದು. ಯಾವುದೋ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದನ್ನ ಇಡೀ ಭಾರತದ ಸಮಸ್ಯೆ ಅಂತ ತೋರಿಸ್ಕೊಂಡು ನಮ್ಮನ್ನೆಲ್ಲರನ್ನು ಮಂಗಗಳು ಮಾಡ್ತಾ ಇದ್ದೀರಲ್ಲ ನೀವು. ಇದ
ನನ್ನ ಕೆಣಕಿದ್ರ ದಯಮಾಡಿ ಯಾರೆಲ್ಲ ಪೋಸ್ಟ್ಗಳು ಹಾಕೊಂಡು ನಾನು ಮಾತಾಡ್ತಿರಲಿಲ್ಲ, ಈ ವಿಚಾರ ನನಗೆ ಅವಶ್ಯಕತೆ ಇಲ್ಲ ನನಗೆ. ಆದರೆ ಅಸಭ್ಯವಾಗಿ ಪೋಸ್ಟ್ಗಳನ್ನು ಹಾಕೊಂಡು ಬಹಳ ಕೀಳಾಗಿ ಮಾತಾಡ್ತಾ ಇದ್ರಲ್ಲ, ಅದನ್ನ ಸತ್ಯಾಸತ್ಯತೆ ನೋಡಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಜೇಮ್ಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರ ರಿಲೀಸ್ ಆಗ್ತಾ ಇದೆ, 10,000 ರೂಪಾಯಿ ಕೊಟ್ಟು ಆ ಚಿತ್ರ ನೋಡ್ತೀನಿ ನಾನು. ಪರಭಾಷೆ ಚಿತ್ರ ನನಗೆ ಬೇಕಾಗಿಲ್ಲ, ನನಗೆ ನನಗೆ ಅವಶ್ಯಕತೆ ಇಲ್ಲ. ಅದ್ಯಾಂತದೇ ಆಗಿರಲಿಲ್ಲರಿ, ಅದ್ಯಾವ ಚಿತ್ರನೇ ಆಗಿರಲಿ, ನನಗೆ ಬೇಕಾಗಿಲ್ಲ. ಬೇಕಾದ್ರೆ ನಾಳೆ ಬೆಳಗ್ಗೆ ಹೋಗಿ ನೈಟ್ ಮಲಗಿ ಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಅವ್ರ ಫಿಲಮ್ ನೋಡ್ತೀನಿ ನಾನು. ನನಗೆ ಅವಶ್ಯಕತೆ ಇಲ್ಲ, ನನಗೆ ನನ್ನ ಸಮಸ್ಯೆಗಳು ಇಂಪಾರ್ಟೆಂಟ್, ನಮ್ಮ ರಾಜ್ಯದ ಸಮಸ್ಯೆ ನನಗೆ ಬಹುಮುಖ್ಯ ರೀ. ಗ್ರಾಮ ಪಂಚಾಯತಿ ಲೆವೆಲ್ಗಳಲ್ಲಿ ಖಾಸಗಿ ಶಾಲೆಗಳಿಗೂ ಮೀರಿದಂಥ ಶಿಕ್ಷಣ ಕೊಡ್ತಕ್ಕಂಥ ಸರ್ಕಾರಿ ಶಾಲೆಗಳಿಲ್ಲ, ಒಂದು ಸರಿಯಾದ ಹಾಸ್ಪಿಟ್ಲ್ಗಳಿಲ್ಲ. ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಜನ ನೆರೆ ಪರಿಹಾರದಿಂದ ಸಾಯ್ತಾ ಇದಾರಲ್ಲ, ಅವ್ರಿಗೆ ಸರಿಯಾದ ಮನೆ ಕಟ್ಕೊಂಡಿದಾರ? ಮನೆ ಕಟ್ಕೊಂಡು ಸಿಕ್ಕಿದೆಯಾ ಇವತ್ತು? ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಇದು ನಾವು ನೀವು ತಲೆ ಕೆಡಿಸ್ಕೋಬೇಕಾಗಿರೋದು. ಪ್ರತಿದಿನ ಪ್ರತಿದಿನ ನಾವು ಯೋಚನೆ ಮಾಡಬೇಕಾದ್ರು, ಒಂದು ದಿನದಲ್ಲಿ ಕರ್ನಾಟಕದಲ್ಲಿ ಯಾವ ಯಾವ ಕಾರಣಕ್ಕೆ ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನ ಸತ್ರು, ಎಷ್ಟು ಜನ ಪ್ರತಿದಿನ ಸಾಯ್ತಾ ಇದ್ದಾರೆ, ಯೋಚನೆ ಮಾಡಿದೀವ ನಾವು ನೀವು? ನಾವು ನೀವು ಯೋಚನೆ ಮಾಡಿದೀವ ಸರ್? ಇವತ್ತು ಸ್ವತಂತ್ರವಾಗಿ ಆಲೋಚನೆ ಮಾಡಿ ಸ್ವತಂತ್ರವಾಗಿ ಥಿಂಕ್ ಮಾಡುವಂತ ಒಂದು ಶಕ್ತಿಯನ್ನ ನಮ್ಮಿಂದ ಕಿತ್ಕೊಂಡ್ಬಿಟ್ಟಿದ್ದಾರೆ. ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದಾರೆ ಎಷ್ಟೋ ಜನ. ನಿಮಗೆ ಗೊತ್ತಿಲ್ಲ ನಾವು ಗುಲಾಮಗಿರಿಯಲ್ಲಿ ಇದ್ದೀವಿ ಅಂತ ಹೇಳಿ, ನಮಗೆ ಗೊತ್ತಾಗ್ಬಿಡ್ತು ಯಾವತ್ತೋ ಗುಲಾಮಗಿರಿಯಲ್ಲಿ ನಾವು ಇದ್ದೀವಿ ಅಂತ ಹೇಳಿ. ಇದ ಕರ್ನಾಟಕ ನಾವು ನೋಡಿದ್ದು, ಕರ್ನಾಟಕ ಇದ ಕರ್ನಾಟಕ ನಾವು ನೋಡಿದ್ದು. ಇಷ್ಟು ವರ್ಷ ನಾವು ಬದುಕೋ ಬಂದ್ವಲ್ಲ, ಇಷ್ಟು ವರ್ಷ ಜೀವನ ಮಾಡ್ತಾ ಇದೀವಲ್ಲ ಕರ್ನಾಟಕದಲ್ಲಿ, ಈ ಕರ್ನಾಟಕ ನಾವು ನೋಡಿದ್ದು. ಫೇಕ್ ಎಡಿಟ್ ಮಾಡೋದಕ್ಕೆ ಅದ್ಯಾವನ ಇದಾನಲ್ಲ, ಒಂದು 4-5 ಪೇಜ್ ಮಾಡಿಕೊಂಡು ಪೋಸ್ಟ್ ಕಾರ್ಡು ಎಂಥದ್ದು ಅಂತ ಕಪಿಗಳು ಹೋಗಿ ಹೇಳಿ ಫೇಕ್ ಪೋಸ್ಟ್ಗಳನ್ನ ಹಾಕಿ ಜನರನ್ನ ಯಾಮರ್ಸೋದನ್ನ ನನ್ನ ಹತ್ರ ಬಂದು ಕೇಳಬೇಡಿ. ಫೇಕ್ ಪೋಸ್ಟ್ ಹಾಕ್ಬೇಕು ಅಂತಂದ್ರೆ, ನಾನು ಹಾಕ್ಬೇಕು ಅಂತಂದ್ರೆ ನನ್ನ ಅಪ್ಪನ ಕುಡಿದ ಮಗ ನನ್ನ ಪೋಸ್ಟ್ ಹಂಗೆ ಇಟ್ಕೋತೀನಿ ನಾನು. ಚಿಲ್ಲರೆ ಆಟಗಳನ್ನೆಲ್ಲ ಒಟ್ಟು ನನ್ನ ಹತ್ರ ಆಡಕ್ಕೆ ಬರಲ್ಲ, ನಮಗೆ ಬೇಕಾಗಿಲ್ಲ ಅದು. ನಮ್ಮ ಉದ್ದೇಶ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು, ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಒಳ್ಳೊಳ್ಳೆ ಶಾಲೆಗಳು ನಿರ್ಮಾಣ ಆಗಬೇಕು, ಸರ್ಕಾರಿ ಶಾಲೆಗಳು. ನಾವು ಕಟ್ಟೋಂಥ 3 ಲಕ್ಷ ಟ್ಯಾಕ್ಸ್ಗೆ ಪ್ರತಿ ವರ್ಷ 3 ಲಕ್ಷ ಟ್ಯಾಕ್ಸ್ ಕಟ್ತೀವಿ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಿದೀವ? ನಮ್ಮ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿದೆ ಯೋಚನೆ ಮಾಡಿದೀವ ನಾವು? ನಾವು ಕಟ್ಟ ಟ್ಯಾಕ್ಸ್ ವಾಪಸ್ ನಮ್ಗೆ ಎಷ್ಟು ಬರ್ತಾ ಇದೆ ಯೋಚನೆ ಮಾಡಿದೀವ? ಇವತ್ತು ಆರ್ಥಿಕ ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿ ಮುಟ್ಟಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೀವ ನಾವು? ಇವತ್ತು ಎಷ್ಟು ಜನ ಪ್ರತಿದಿನ ಬೆಲೆ ಏರಿಕೆಯಿಂದ, ಬೆಲೆ ಯಾವ ರೀತಿ ಏರಿಕೆ ಆಗಿದೆ ಅಂತಂದ್ರೆ, ಎಷ್ಟು 1 ಲೀಟರ್ ಪೆಟ್ರೋಲ್ ಬೆಲೆ ಏನಾಗಿದೆ, ಗ್ಯಾಸ್ ಕನೆಕ್ಷನ್ ಬೇಡ ಬೇಡ ಅಂತ ಗ್ಯಾಸ್ ಕನೆಕ್ಷನ್ ತಗೊಂಡಂತ ಹಳ್ಳಿಗಳಲ್ಲಿ ಇವತ್ತು ಎಷ್ಟು ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಅದನ್ನೇ ಕಡಿಮೆ ಮಾಡೋದ್ರ ಬಗ್ಗೆ ನಾವು ಯೋಚನೆ ಮಾಡಿದೀವ? ಅದ್ರ ಬಗ್ಗೆ ಸರ್ಕಾರಕ್ಕೆ ಧ್ವನಿ ಎತ್ತದ ಯೋಚನೆ ಮಾಡಿದೀವ? ದೇಶದ್ರೋಹಿ ಯಾರು ಗೊತ್ತಾ? ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನು ಸಮರ್ಥನೆ ಮಾಡ್ಕೊಳ್ಳೋನು ನಿಜವಾದ ದೇಶದ್ರೋಹಿ. ಆ ತಪ್ಪುಗಳನ್ನು ಖಂಡಿಸಿ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ನೀವು ಈ ರೀತಿ ಮಾಡಿ ಜನರನ್ನ ಗಮನಿಸಿ, ಜನರ ಬದುಕನ್ನು ದಯವಿಟ್ಟು ಗಮನಿಸಿ ಅಂತೇಳಿ ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಕೇಳ್ತಾನಲ್ಲ, ಅವನು ನಿಜವಾದ ದೇಶಪ್ರೇಮಿ. ನಮ್ಮಂಥವರು ದೇಶಪ್ರೇಮಿಗಳು, ನಾಟಕ ಆಡೋ ಅಂತಾರಲ್ಲ ದೇಶದ್ರೋಹಿಗಳು. ಉದ್ಯೋಗ ಸಿಗಬೇಕು ಕನ್ನಡದವ್ರಿಗೆ, ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಪರೀಕ್ಷೆಗಳು ಕನ್ನಡದಲ್ಲಿ ಸಿಗಬೇಕು ನಮ್ಮವ್ರಿಗೆ, ಇದು ನಮ್ಮ ಇಂಟೆನ್ಷನ್ನು. ಶಾಲೆಗಳು, ಹಾಸ್ಪಿಟ್ಲ್ಗಳು ಎಲ್ಲ ಕಡೆ ಉದ್ಯೋಗ ಸರಿ, ಗ್ರಾಮಗಳಲ್ಲಿ ಸರಿಯಾದ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಎಷ್ಟೋ ಇವತ್ತು ಹಳ್ಳಿಗಳಲ್ಲಿ. ಬಾವಿಗಳಿಗೆ ಹೋಗ್ತಾರೆ ಉತ್ತರ ಕರ್ನಾಟಕದ ಎಷ್ಟೋ ಜನ, ಇವತ್ತು ನೀರು ತರೋದಕ್ಕೆ 5-6 ಕಿಲೋಮೀಟರ್ 10-6 ಕಿಲೋಮೀಟರ್ ಹೋಗ್ತಾರೆ. ಅವ್ರ ಪರಿಸ್ಥಿತಿ ಯೋಚನೆ ಮಾಡಿದೀವ ನಾವು? ಯಾವತ್ತಾದ್ರೂ ನಮ್ಮ MLAಗಳನ್ನ ಕೇಳಿದೀವ ನಾವು ಕಟ್ಟ ಟ್ಯಾಕ್ಸ್ಗೆ? 24 ಗಂಟೆ ಬರೀ ಏನೇನೋ ಯೋಚನೆ ಮಾಡ್ಕೊಂಡು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಕೂತಿದ್ವಿ. ತಮಿಳ್ನಾಡಿಗೆ 11 ಮೆಡಿಕಲ್ ಕಾಲೇಜ್ ಕೊಟ್ರಲ್ಲ, ಇವತ್ತು ಇಲ್ಲಿರ್ತಕ್ಕಂಥ MPಗಳು ಆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದನ್ನು ಹಾಕೊಂಡು ಖುಷಿ ಪಟ್ಕೊಂಡು ಟ್ವೀಟ್ ಮಾಡ್ತಾರಲ್ಲ, ತಾಕತ್ತಾಗ ಕೇಳಿದೀವ ನಾವು? ನಮಗೆಲ್ರಿ ಅಂತ, ನಮಗೆಲ್ರಿ ಕೊಟ್ರಿ ಅಂತ ಕೇಳಿದೀವ ನಾವು? ನೀಟ್ ಎಕ್ಸಾಮಿಂದ ಗೊತ್ತಿರ್ಬೋದು, ಮನೆ ಉಕ್ರೇನಲ್ಲಿ ಒಬ್ಬ ಹುಡುಗ ಹೋಗಿ ಪಾಪ ಸತ್ತದ್ದು ನವೀನ್ ಅಂತ ಹೇಳಿ, ಆ ಹುಡುಗ ಅಲ್ಲಿಗೆ ಯಾಕೆ ಹೋದ, ಉಕ್ರೇನ್ಗೆ ಯಾಕೆ ಹೋದ? ಕರ್ನಾಟಕದಲ್ಲಿ ಅಥವಾ ಇಲ್ಲಿ ಯಾಕೆ ಈ ರೀತಿ ಸಮಸ್ಯೆ ಆಯಿತು? ಇಲ್ಲಿ ಯಾಕೆ ನೀಟ್ ಪರೀಕ್ಷೆಗಳು ಸಮಸ್ಯೆ ಆಗ್ತಾ ಇದೆ? ಯಾಕೆ ಅವಕಾಶ ಸಿಗ್ತಾ ಇಲ್ಲ ನೀಟ್ ಪರೀಕ್ಷೆಗಳಿಗೆ? ಆ ನೀಟನ್ನು ಕ್ಯಾನ್ಸಲ್ ಮಾಡೋದ್ರಿಂದ ಉಪಯೋಗ ಏನೋ ದಯವಿಟ್ಟು ಸ್ಟಡಿ ಮಾಡಿ. ಆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ತಮಿಳ್ನಾಡು ಹೋರಾಟ ಮಾಡ್ತಾ ಇದೆ. ನಾವು ನೀವೇನು ಮಾಡ್ತಾ ಇದ್ದೀವಿ ಇಲ್ಲಿ? ದಯಮಾಡಿ ರಾಜ್ಯ ದೇಶದ ಯಾವುದೇ ಭಾಗದಲ್ಲಿ ದೇಶದ್ರೋಹಿಗಳು ಏನಾದರೂ ದೇಶ ಅವೆಲ್ಲರೂ ಒತ್ತಾಯ ಮಾಡಿ ಅಂತವ್ರನ್ನ ಒದ್ದು ಒಳಗಾಕಲಿ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಅದ್ರ ಬಗ್ಗೆ ನಮ್ಗೆ ಯಾವುದೇ ಯೋಚನೆ ಇಲ್ಲ ನಮಗೆ. ಆದ್ರೆ ಇವತ್ತು ಇಲ್ಲಿ ಒಂದೇನಪ್ಪ ಅಂತಂದ್ರೆ ಒಬ್ಬ ಹೋರಾಟಗಾರನ ತೇಜೋದಯ ಮಾಡೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ಎಷ್ಟರ ಮಟ್ಟಿಗೆ ಸರಿ?
ಇದು ನ್ಯಾಯವ, ಇದನ್ನ ಯಾರು ನ್ಯಾಯ ಅಂತಾರ? ಸತ್ಯಾಸತ್ಯತೆಯನ್ನು ದಯಮಾಡಿ ಪರಾಮರ್ಶೆ ಮಾಡಿ ಹಾಕಿ ಸ್ನೇಹಿತರೆ. ನೀವು ವಿರೋಧ ಮಾಡಿ, ನೀವು ಖಂಡಿಸಿ, ನೀವು ಪ್ರಶ್ನೆ ಮಾಡಿ, ನಿಮ್ಗೆ ಅವಕಾಶ ಇದೆ. ನಾನು ಪ್ರತಿ ಕ್ಷಣ ಪ್ರತಿ ದಿನ ನೊಂದವ್ರ ಪರವಾಗಿ ನಾನು ಯೋಚನೆ ಮಾಡ್ತೀನಿ, ಬಡವ್ರ ಪರವಾಗಿ ಯೋಚನೆ ಮಾಡ್ತೀನಿ, ನಮ್ಮ ನಾಡಿನ ಹಿತದ ಪರವಾಗಿ ಯೋಚನೆ ಮಾಡ್ತೀನಿ, ನಮ್ಮ ಜನರ ಪರವಾಗಿ ಯೋಚನೆ ಮಾಡ್ತೀನಿ. ನಾನು ಹಾಕೊಂಡು ತೇಜೋದಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಹೋಗ್ಬೇಡಿ. ಇದಿಷ್ಟೇ ನಾನು ಕೇಳೋದು, ನಾನೆಲ್ರಿಗೂ ಮನವಿ ಮಾಡ್ಕೊಳ್ಳೋದಿಷ್ಟೇ. ಏನು ಎಡಿಟೆಡ್ ಪೋಸ್ಟ್ ಓಡಾಡ್ತಾ ಇದೆ ಹೇಗೆ ಫೇಸ್ಬುಕ್ಕಲ್ಲಿ, ದಯಮಾಡಿ ಆ ಪೋಸ್ಟ್ ನನ್ನದಲ್ಲ, ಆ ಪೋಸ್ಟ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ವಾಲಲ್ಲಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಅದು ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಡಿಟೆಡ್ ಎಡಿಟೆಡ್ ಅಲ್ವಾ ಅಂತ ಹೇಳಿ, ಅದು ಗಮನದಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಸ್ನೇಹಿತರೆ. ತುಂಬ ಬೇಜಾರಾಯಿತು ನನಗೆ ಒಂದಷ್ಟು ಜನರಲ್ಲಿ ಬಳದಿರ್ತಕ್ಕಂಥ ಒಂದಷ್ಟು ಮಾತುಗಳು, ಅದನ್ನ ನೋಡ್ರಿ, ನಾನು ಮಾಡಿದ್ದೀನಾ ಮಾಡಿಲ್ವಾ ಅಂತ ಹೇಳಿ. ನಾವು ಎರಡು ನಾಲ್ಕೈದು ವರ್ಷದಿಂದ ನಾವು ಏನಕ್ಕೋಸ್ಕರ ಹೊಡೆದಾಡ್ ಸಾಯ್ತಾ ಇದ್ದೀವಿ ಹೇಳಿ. ನಮ್ಮ ಕನ್ನಡಿಗರು ಅಂತಂದ್ರೆ ನೀವು ಸೇರ್ಕೊಂಡ್ರಲ್ರಿ. ಇವತ್ತೊಂದು ಎಲ್ಲೋ ಒಂದು ಕಡೆ ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಹತ್ರ ಯಾವುದೋ ಒಂದು ಆ ನಾಗರಬಾವಿಗೆ ಏನೋ ಹೋಗೋ ರೋಡಲ್ಲಿ ಆ ಕತ್ರಗುಪ್ಪೆಯಿಂದ ಮುಂದೆ ಎಲ್ಲೋ ಒಂದು ಕಡೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಹೆಣ್ಣು ಮಗಳು ಪಾಪ ಕೂರಿಸ್ಕೊಂಡು ಒಂದು ಯಾರೋ ಒಂದು ಏಜ್ಡ್ ಪರ್ಸನ್ ಅಳ್ತಾ ಕೂತಿದ್ದು, ನನಗೂ ಕಾರ್ ನಿಲ್ಸ್ಬಿಟ್ಟು ಕಳೆದ ಏನಕ್ಕಮ್ಮ ಅಳ್ತಾ ಇದೆಯಾ ಅಂತ ಹೇಳಿ. ಅಣ್ಣ ಈ ಥರ ನಮಗೆ ಈ ಥರ ಹಿಂಗೆ ಹುಷಾರು ತಪ್ಪುಟ್ಟು ಹಿಂಗೆ ಆಗ್ಬಿಟ್ಟಿದೆ, ಹಾಸ್ಪಿಟ್ಲ್ಗೆ ಹೋಗಿಕ್ಕೆ ದುಡ್ಡಿಲ್ಲ ಅಂತ ತಂದ್ಬಿಟ್ಟು ಹೆಣ್ಮಗಳು, ಅದು ನನ್ನ ಕೈಲಾದ ಸಹಾಯ, ನಾನು ಏನೋ ಮಾಡಿದೆ ಬಿಡಿ, ಹೋಗಮ್ಮ ದಯವಿಟ್ಟು ಹೋಗಿ ತೋರಿಸ್ಕೊ ಅಂತ ಹೇಳಿ. ಆ ಥರ ಬಡವ್ರ ಬಗ್ಗೆ ದಯವಿಟ್ಟು ಒಂಚೂರು ಕನಿಷ್ಠವಾಗಿ ಅವ್ರ ಬಗ್ಗೆ ಯೋಚನೆ ಮಾಡೋಣ, ಪರಿಸ್ಥಿತಿ ಕೈ ಮೀರ್ತಾ ಇದೆ, ನಮ್ಮ ಆಲೋಚನೆಗಳು ಸ್ವಲ್ಪ ಬದಲಾಗಲಿ. ಬಡವ್ರು, ನಾನು ಈಗಲೂ ಹೇಳ್ತಾ ಇದ್ದೇನೆ, ನೀವು 1000 ಜನ 1000 ಮಾತಾಡ್ಕೊಡಿ, ನನ್ನ ಧ್ವನಿ ಯಾವತ್ತು ಬಡವ್ರ ಪರ, ನೊಂದವ್ರ ಪರ, ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರ ಪರವಾಗಿ, ಈ ನಾಡಿನ ಉದ್ಯೋಗಿಗಳ ಪರವಾಗಿ, ಈ ನಾಡಿನ ಅಸ್ಮಿತೆ ಪರವಾಗಿ ಸದಾ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಮತ್ತು ಯಾರೆಲ್ಲ ಆ ಪೋಸ್ಟ್ಗಳನ್ನ ನೀವು ನೋಡಿದಿರಲ್ಲ, ದಯಮಾಡಿ ಆ ಪೋಸ್ಟ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ದಯಮಾಡಿ ಇದನ್ನು ದಯವಿಟ್ಟು ಇಲ್ಲಿಗೆ ಬಿಟ್ಬಿಡಿ. ಈ ಒಂದು ಸ್ಪಷ್ಟನೆ ಕೊಡೋದಕ್ಕೆ ನನ್ನ ಹಲವಾರು ಸ್ನೇಹಿತರು ಕೇಳಿಕೊಂಡ್ರು, ಹಾಗಾಗಿ ಸ್ಪಷ್ಟನೆ ಕೊಡೋದಂತ ಬರ್ತು. ಹಂಗನ್ಬಿಟ್ಟು ನಾನು ಪದೇ ಪದೇ ಬಂದು ಸ್ಪಷ್ಟನೆ ಕೊಡಲ್ಲ, ಸತ್ಯಾಸತ್ಯತೆಯನ್ನು ಅರ್ಥಕೊಂಡು ದಯವಿಟ್ಟು ಮಾತಾಡಿ. ನಾನು ತುಂಬ ಬೇಜಾರಾಯಿತು ಒಂದಷ್ಟು ಅಲ್ಲಿ ಬರೆದಿರ್ತಕ್ಕಂಥ ಕೆಲವು ಕಾಮೆಂಟ್ಸ್ಗಳನ್ನ ಓದಿ. ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ಯಾರೋ ಆ ಥರ ಬರೆದಾಗ ತುಂಬ ನೋವಾಗುತ್ತೆ ಸ್ನೇಹಿತರೆ, ನಮಗೂ ನೋವಾಗುತ್ತೆ ಇಲ್ಲ. ದಯಮಾಡಿ ಪರಾಮರ್ಶೆ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ. ನಾನು ಮುಂಚಿತವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ, ಜೊತೆಗೆ ಅವರದ್ದು ಚಿತ್ರ ಬರ್ತಾ ಇದೆ, ದಯಮಾಡಿ ಎಲ್ಲರೂ ನೋಡಿ. ಎರಡು ಮಾತು ಹೇಳ್ತಾ ಇದ್ದೀನಿ ಕನ್ನಡಿಗರು.